ನೆಕ್ಸ್ಟ್ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ಒಳ್ಳೇದು ಅನ್ಸುತ್ತೆ. ಮುದ್ದೇನಗೌಡರು ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಕೇಂದ್ರದಲ್ಲಿ ಬಡವರು ಸಾಲ ಮನ್ನಾ ಮಾಡ್ರಿ ಅಂದ್ರೆ ಇವರು 108 ಕತೆ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ನಿಖಿತ್ ರಾಜ್ ಮೌರ್ಯವರಿಗೆ ಪಕ್ಷ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿಗಳು ಬರಬೇಕು. ಅದೇ ಕಾರ್ಪೊರೇಷನ್ ಟ್ಯಾಕ್ಸ್ ನ ಈ 30% ಇದು 20% ಇಳಿಸ್ತಾರಲ್ಲ, ಅದನ್ನೇ ಅನ್ಬೇಕು ಮೇಡಮ್ ನಾವು. ಸರ್, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ದೇವರಾಜ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ತುಮಕೂರಿಂದ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ಯಾವ ಪಕ್ಷದಿಂದ, ಯಾವ ಪಕ್ಷದವ್ರು ಗೆದ್ರೆ ಹೆಲ್ಪ್ ಆಗುತ್ತೆ ಸರ್? ಮೇಡಮ್, ನನ್ನ ಅನಿಸಿಕೆ ಕಾಂಗ್ರೆಸ್ ಪಕ್ಷದಿಂದ ನಿಖಿತ್ ರಾಜ್ ಮೌರ್ಯವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದಾಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ ತುಂಬಾ ಇದೆ ತುಮಕೂರಲ್ಲಿ, ಹಾಗೆ ತುಮಕೂರು ಬಗ್ಗೆ ಮುಂದಾಲೋಚನೆ ಜಾಸ್ತಿ ಇದೆ, ಅಭಿವೃದ್ಧಿ ಬಗ್ಗೆ ಅವರು ಒಳ್ಳೆ ಯೋಚನೆ ಇದೆ. ಅದಕ್ಕೋಸ್ಕರ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ, ನಿಖಿತ್ ರಾಜ್ ಮೌರ್ಯವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆಯಾ? ಹೇಗೆ ಸರ್? ಇದೆ ಮೇಡಮ್ ವಿಶ್ವಾಸ, ಬಟ್ ಎಲ್ಲ ಹೈಕಮಾಂಡ್ ತೀರ್ಮಾನ ಇದೆ. ನಮ್ಮ ಅನಿಸಿಕೆ ಲೋಕಲ್ ಇಲ್ಲೆಲ್ಲ ಜನಗಳ ಅಭಿಪ್ರಾಯ ನಿಖಿತ್ ರಾಜ್ ಮೌರ್ಯವರಿಗೆ ಟಿಕೆಟ್ ಸಿಗಬೇಕು ಅಂತ ಎಲ್ಲರ ಆಶಯ. ಸರ್, ಇಲ್ಲಿವರೆಗೂ ಕೂಡ ನಿಖಿತ್ ರಾಜ್ ಮೌರ್ಯ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹದ್ದು ಸಾಕಷ್ಟು ಭರವಸೆ ಎಲ್ರಿಗೂ ಇತ್ತು. ಆದ್ರೆ ಏನು ಮುದ್ದಹನುಮೇಗೌಡ ಅವರು ವಾಪಸ್ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ, ಸೊ ಹಾಗಾಗಿ ಅವರಿಬ್ರ ಮಧ್ಯ ಪೈಪೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಬ್ರಲ್ಲಿ ಬಟ್ ಯಾರಿಗೆ ಕೊಟ್ರೆ ಬೆಸ್ಟ್? ಇಬ್ರು ಕೂಡ ಉತ್ತಮವಾದಂತಹ ಲೀಡರ್. ಮೇಡಮ್, ಮುದ್ದೇನಮ್ಮೇಗೌಡರು ಯಾವ್ದೇ ತರ ಷರತ್ತು ಮತ್ತೆ ನಿರ್ಬಂಧ ಮತ್ತೆ ನಾನು ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿಲ್ಲ. ಅವ್ರು ಯಾವ್ದೇ ತರ ಆಶೆ ಆಕಾಂಕ್ಷೆಗಳಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗವ್ರೆ. ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ಪಷ್ಟನೆ ಕೊಟ್ಟರು ಕೂಡ ಚುನಾವಣಾ ಸಂದರ್ಭದಲ್ಲಿ ಪಕ್ಷ ಸೇರ್ಪಡೆ ಆಗ್ತಾರೆ ಅಂದ್ರೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಇದ್ದೇ ಇರತ್ತೆ. ಕಾದು ನೋಡ್ಬೇಕು ಮೇಡಮ್, ಇದ್ರ ಬಗ್ಗೆ ನಮಗೂ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ವಿಷಯ ಗೊತ್ತಿಲ್ಲ. ಅವರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮುದ್ದೇನಮ್ಮಗೌಡರು ಯಾವುದೇ ಆಕಾಂಕ್ಷೆಗಳು ಅಂದ್ರೆ ಮೀನ್ಸ್ ಯಾವುದೇ ಟಿಕೆಟ್ ಆಕಾಂಕ್ಷೆ ಆಗಿ ಮತ್ತೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಬಂದು ಸೇರ್ಕೊಂಡವ್ರೆ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಕಾದು ನೋಡ್ತಾ ಇದ್ವಿ. ನಮ್ಮ ಒಂದು ಅನಿಸಿಕೆ ನಿಖಿತ್ ರಾಜ್ ಮೌರ್ಯವರು ಯುವಕರು ತುಮಕೂರು ಬಗ್ಗೆ ಅಭಿವೃದ್ಧಿ ಚಿಂತನೆ ಮಾಡ್ತಾ ಇರೋರು, ಒಳ್ಳೆ ವಿಚಾರ ತಿಳ್ಕೊಂಡಿದ್ದಾರೆ. ಯುವಕರಿಗೆ ಕೊಟ್ಟರೆ ಮುಂದೆ ನಮ್ಮಂಥ ಎಷ್ಟೋ ಯುವಕರಿಗೆ ರಾಜಕೀಯಕ್ಕೆ ಬರೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ರಾಜಕೀಯದ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಮತ್ತು ಸಮಾಜನ ಒಂದು ಒಳ್ಳೆ ಮಾರ್ಗದಲ್ಲಿ ತಗೊಂಡೋಗೋಕೆ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮೇಡಮ್. ಅಂದ್ರೆ ಒಬ್ಬ ಯುವ ಮುಖಂಡರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಿದ್ದೀರಾ? ಖಂಡಿತ ಮೇಡಮ್, ಅದರಲ್ಲಿ ಯಾವುದೇ ತರ ಅನುಮಾನ ಇಲ್ಲ. ಯುವಕರಿಗೆ ಟಿಕೆಟ್ ಕೊಟ್ಟರೆ ತುಂಬಾ ಒಳ್ಳೇದಾಗುತ್ತೆ. ಡೆಮೋಕ್ರಸಿ ಪವರ್ ಏನಂತ ಗೊತ್ತಾಗುತ್ತೆ. ಯುವಕರಿಂದ ಎಲ್ಲಾನು ಸಾಧ್ಯ ಅಂತಾನು ಹೇಳ್ಬೋದು. ಈಗ ಹಾಲಿ ಸಂಸದರು ಬಿಜೆಪಿ ಅವರು ಬಸವರಾಜು ಅವರು, ಸೊ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಮೇಡಮ್, ಅವರು ಕೆಲಸನೂ ಮಾಡಿದಾರೆ ಮೇಡಮ್, ಅದರಲ್ಲಿ ಯಾವುದೇ ತರ ಅನುಮಾನ ಇಲ್ಲ. ಅವರು ತುಂಬಾ ಕೆಲಸ ಮಾಡಿದ್ದಾರೆ, ಅವರೇ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಈಗ ಎಲ್ಲಾ ಲೋಕಸಭಾ ಕ್ಷೇತ್ರಕ್ಕಿಂತ ತುಮಕೂರು ಲೋಕಸಭಾ ಕ್ಷೇತ್ರ ಸ್ವಲ್ಪ ಮುಂಚೂಣಿಯಲ್ಲಿ ಇದೆ. ಟಿಕೆಟ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ, ಯಾರಿಗೆ ಕೊಡೋದು. ಬಿಜೆಪಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಇದೆ ಮೇಡಮ್, ಎಲ್ಲಾ ಟಿಕೆಟ್ ಆಂಕ್ಷೆಗಳು ತುಂಬಾ ಇದಾರೆ, ಬಟ್ ಯಾರಿಗೆ ಕೊಡ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಈಗ ಆ ರೇಸ್ ಅಲ್ಲಿ ನಿಖಿತ್ ರಾಜ್ ಮೌರ್ಯವರು ಕಾಂಗ್ರೆಸ್ ಕಡೆಯಿಂದ ನಿಖಿತ್ ರಾಜ್ ಮೌರ್ಯವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಯುವಕರ ಆಶಯ ಕೂಡ ಅದೇ. ಬಟ್ ಈಗ ನೀವು ಕಾಂಗ್ರೆಸ್ ಬರಬೇಕು ತುಮಕೂರಲ್ಲಿ ಅಂತ ಹೇಳ್ತಾ ಇದ್ದೀರಾ, ಇನ್ನೊಂದ್ ಕಡೆ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಸೊ ಇದೇನಾದ್ರೂ ಕಾಂಗ್ರೆಸ್ ಗೆಲುವಿಗೆ ಹಿನ್ನಡೆ ಆಗತ್ತಾ? ಖಂಡಿತ ಇಲ್ಲ ಮೇಡಮ್. ಈ ಕಾಂಗ್ರೆಸ್ಗೆ JDS ಇಂದನು ಸ್ವಲ್ಪ ನಾಯಕರು ಅಂದ್ರೆ ಪ್ರಭಾವಿ ನಾಯಕರು ಇವನ್ ಗ್ರಾಮಾಂತರ ಶಾಸಕರು ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದಾರೆ. ಅವರಲ್ಲೇ ಒಂದ್ ಸ್ವಲ್ಪ ಕಿತ್ತಾಟ ಜಾಸ್ತಿ ಇದೆ. ಬಟ್ ಇದೊಂದು ಆ ಒಂದು ಕಿತ್ತಾಟ ಕಾಂಗ್ರೆಸ್ಗೆ ಗೆಲುವಾಗಿ ಪರಿಣಾಮ ಬೀರ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ಅಂದ್ರೆ ನಾವೀಗ ಎಕ್ಸಾಂಪಲ್ ತೆಗೆದುಕೊಂಡ್ರೆ ತುಮಕೂರಲ್ಲಿ ಬಿಜೆಪಿ ಟಿಕೆಟ್ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಮಾಜಿ ಸಚಿವರ ಹೆಸರುಗಳು ಕೇಳಿ ಬರ್ತಾ ಇದೆ, ಜೊತೆಗೆ ಹಾಲಿ ಜಿಲ್ಲಾಧ್ಯಕ್ಷರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇಷ್ಟೆಲ್ಲ ಕಾಂಪಿಟೇಷನ್ ಇರೋದ್ರಿಂದ ಅವರಲ್ಲೂ ಕೂಡ ರಾಜಕೀಯ ಬಣಗಳಾಗಿದೆ, ಇದೆಲ್ಲವೂ ಕಾಂಗ್ರೆಸ್ಗೆ ವರದಾನ ಆಗತ್ತಾ? ಮೇಡಮ್, ಅದು ಹೇಳಕ್ಕಾಗಲ್ಲ ಮೇಡಮ್. ತುಂಬಾ ಅಂದ್ರೆ ಬಿಜೆಪಿ JDS ಅಲ್ಲಿ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ ಅಲ್ಲಿ ಈ ತರ ಬಣಗಳು ತುಂಬಾ ಕಮ್ಮಿ ಅನ್ಸುತ್ತೆ. ಬಿಜೆಪಿಲಿ ಬಣಗಳಿರೋದು ಕಾಂಗ್ರೆಸ್ಗೆ ಹೆಲ್ಪ್ ಆಗತ್ತಾ ಅಂತ? ಖಂಡಿತ ಮೇಡಮ್, ಖಂಡಿತ ಹೆಲ್ಪ್ ಆಗುತ್ತೆ. ಅದು ನಿಖಿತ್ ರಾಜ್ ಮೌರ್ಯವ್ರ ಗೆಲುವಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಮೇಡಮ್. ಸರ್, ತಮ್ಮ ಹೆಸರು? ಸುರೇಶ್. ಓಕೆ, ಈಗ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ತುಮಕೂರಿಂದ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಸರ್? ಪಕ್ಷ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿಗಳು ಬರಬೇಕು. ಓಕೆ, ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತೆ? ನನ್ನ ಪ್ರಕಾರ ನಿಖಿತ್ ರಾಜ್ ಮೌರ್ಯ ಬಂದ್ರೆ ಚೆನ್ನಾಗಿರುತ್ತೆ. ಓಕೆ, ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆಯಾ?
ಮೇಡಮ್ ಸಿಗುತ್ತೆ. ಅವರು ಕಾಂಗ್ರೆಸ್ಗೋಸ್ಕರ ಒಂದು 5-6 ವರ್ಷದಿಂದ ದುಡ್ದಿದ್ದಾರೆ, ಹಂಗಾಗಿ ಕೊಡ್ಬೋದು ಅನ್ಕೊಂಡಿದೀವಿ. ಮತ್ತೆ ಒಳ್ಳೆ ನಾಯಕರು ಕೂಡ. ಓಕೆ, ಈಗ ಚುನಾವಣಾ ಸಂದರ್ಭದಲ್ಲಿ ಯಾರಿಗೆ ಕೂಡ ಟಿಕೆಟ್ ಕೊಡಬೇಕು ಅಂದ್ರೆ ಒಂದಷ್ಟು ಅವರು ಕೆಲಸಗಳನ್ನ ಮಾಡಿರ್ಬೇಕು. ಸೊ ನೀವೇನೀಗ ಒತ್ತಾಯ ಮಾಡ್ತಿದ್ದೀರಾ ನಿಖಿತ್ ರಾಜ್ ಮೌರ್ಯ ಅವ್ರಿಗೆ ಟಿಕೆಟ್ ಸಿಗ್ಬೇಕು ಅಂತ? ಸೊ ಏನೆಲ್ಲ ಅವ್ರ ಹತ್ರ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಥವಾ ಏನ್ ಗುರುತಿಸ್ಕೊಂಡಿದ್ದಾರೆ, ಯಾವ ತರ ಹೇಗೆ? ಮೇಡಮ್, ಕೆಲಸ ಮಾಡೋದು ಅಂದ್ರೆ ಒಂಥರ ತಿಳ್ಕೊಂಡಿದ್ದಾರೆ ಅವರು, ಅವ್ರು ಓದ್ಕೊಂಡಿದ್ದಾರೆ, ಮತ್ತೆ ಯುವ ನಾಯಕರು ಕೂಡ. ಹಂಗಾಗಿ ಬಡವ್ರ ಬಗ್ಗೆ ಒಂಥರ ಇದೇ ಒಂದಿದ ಇರೋರು, ಹಂಗಾಗಿ ಕೊಡ್ಬೋದು ಕೊಡ್ತಾರೆ ಅನ್ಕೊಂಡಿದ್ದೆ. ಓಕೆ, ಈಗ ಪ್ರಧಾನಿಗಳ ಬಗ್ಗೆ ಮಾತಾಡೋದಾದ್ರೆ ನೆಕ್ಸ್ಟ್ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಸರ್? ಪ್ರಧಾನಿಗಳ ಬಗ್ಗೆ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಆದ್ರೆ ಬೆಸ್ಟ್ ಅಂತ ನಾನು ನಂಬ್ತೀನಿ. ಓಕೆ ಸರ್, ಈಗ ಮೋದಿ ಅವ್ರು ಯಾಕೆ ಬೇಡ? ಬಿಜೆಪಿ ಸೆಂಟ್ರಲ್ ಅಲ್ಲಿ ಇದೆ, ಬಿಜೆಪಿ ಗೌರ್ಮೆಂಟ್ ಯಾಕೆ ಬೇಡ? ಮೇಡಮ್, ಬಿಜೆಪಿ ಗೌರ್ಮೆಂಟು ಅದು ಅದೊಂದು ರಾಹುಲ್ ಗಾಂಧಿ ಅವರು ಒಬ್ಬ ಯುವ ನಾಯಕ, ಒಂದು ದೇಶದ ಬಗ್ಗೆ ಒಂದು ಇದು ಇಟ್ಕೊಂಡಿರೋರು, ಹಂಗಾಗಿ ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದು ಅಂತ ನಾವು. ಓಕೆ ಸರ್, ಈಗ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ ಅಲ್ಲ, ಜೊತೆಗೆ 28 ಲೋಕಸಭಾ ಕ್ಷೇತ್ರ ಇದೆ, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸ್ಟೇಟ್ ಅಲ್ಲಿ, ಬಿಜೆಪಿ ಮತ್ತೆ JDS ಗೆ ಎಷ್ಟು ಬರ್ಬೋದು? ಮೇಡಮ್, ನನ್ನ ವೈಯಕ್ತಿಕ ಅಭಿಪ್ರಾಯ, ಕಾಂಗ್ರೆಸ್ ಏನಿಲ್ಲ ಅಂದ್ರೂ 20-22 ಸೀಟ್ಗೆ ಮೋಸ ಇಲ್ಲ ಮೇಡಮ್. ಓಕೆ ಓಕೆ, ಆದ್ರೆ ಕಳೆದ ಬಾರಿ 2019 ಕೇವಲ ಕಾಂಗ್ರೆಸ್ಗೆ ಬಂದಿದ್ದು ಒಂದು ಸೀಟ್ ಮಾತ್ರ. ಮೇಡಮ್, ಎಲ್ಲಾನು ಲಾಸ್ಟ್ ಎಲೆಕ್ಷನ್ ಮೇಲೇನೆ ನಾವು ಯಾವುದೇ ಪಕ್ಷನ ಗೆಲುವು ಸೋಲು ಅಂತ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ಲಾಸ್ಟ್ 2018 ಅಲ್ಲಿ MLA BJP 105 ಸೀಟ್ ಗೆದ್ದಿತ್ತು, ಬಟ್ 2023 65 ಸೀಟ್ ಬಂತು. ಅದಕ್ಕೆ ನಾವು ಯಾವುದೇ ಸೋಲು ಗೆಲುವನ್ನ ಲಾಸ್ಟ್ ಎಲೆಕ್ಷನ್ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಅನಿಸಿಕೆ ಮೇಡಮ್. ಓಕೆ, ಈಗ ಪ್ರಧಾನಿ ಯಾರಾಗಬೇಕು ಅನ್ನೋ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಯಾರಾಗಬೇಕು ಸರ್? ಮೇಡಮ್, ಪ್ರಧಾನಿ ಯಾರಾಗಬೇಕಂದ್ರೆ ಸದ್ಯಕ್ಕೆ ಈಗ ಇರೋ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಆಗ್ತಕ್ಕಂಥ ಕೋಮು ಗಲಭೆ, ಈಗ ಸದ್ಯಕ್ಕೆ ಚುನಾವಣೆ ಬಾಂಡ್ ಇರ್ಬೋದು, ಮತ್ತೆ ಈಗ ಲಾಸ್ಟು ಸುಪ್ರೀಂ ಕೋರ್ಟ್ 2 ತೀರ್ಪು ಬಂತು, ಚಂಡೀಗಢದಲ್ಲಾದಂತಹ ಮೇಯರ್ ಚುನಾವಣೆಯಲ್ಲಾದಂಥ ಭ್ರಷ್ಟಾಚಾರ, ಅಲ್ಲಿ ವೋಟಿಂಗ್ ಮಿಷನ್, ಅದರಲ್ಲಿ ಡೆಮಾಕ್ರಸಿಲಿ ಅಂದರೆ ಚುನಾವಣೆ ಅಂದರೆ ಡೆಮಾಕ್ರಸಿ ಅಂದ್ರೇ ಚುನಾವಣೆ, ಚುನಾವಣೆ ಅನ್ನೋದು ಡೆಮಾಕ್ರಸಿ ತಾಯಿ ಇದ್ದಂತೆ. ಆ ತಾಯಿ ಗರ್ಭಕೋಶಕ್ಕೆ ಇವರು ಕೈ ಹಾಕ್ಬಿಟ್ಟು ಮಗ ಚುನಾವಣೆನ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೇ ಅರ್ಥ ಮಾಡ್ಬೇಕು ಅವ್ರು ಯಾವ ಮಟ್ಟಕ್ಕೆ ಇಳಿತಾ ಇದಾರೆ ಒಂದು ಗೆಲುವುಗೋಸ್ಕರ ಅಂತ. ಸೊ ಅದಕ್ಕೋಸ್ಕರ ಇವನ್ನೆಲ್ಲ ಅಂದರೆ ಡೆಮಾಕ್ರಸಿ ನಂಬ್ಕೊಂಡು ತುಂಬ ಜನ ಬರುತ್ತೆ, ಈ ಭಾರತ ನಿಂತಿರೋದೆ ಡೆಮಾಕ್ರಸಿ ಮೇಲೆ. ಸೊ ನಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರು ದೂರದೃಷ್ಟಿ ಉಳ್ಳವರು, ಜನನಾಯಕರು, ಜನಗಳ ಮಧ್ಯೆ ಇದ್ಬಿಟ್ಟು ಅವರ ಅನಿಸಿಕೆ, ಅವ್ರ ಕಷ್ಟ ಸುಖ ದುಃಖದಲ್ಲಿ ಅವ್ರು ಭಾಗಿಯಾಗ್ಬಿಟ್ಟು ಒಳ್ಳೆತನನ ಆದಷ್ಟು ಸಮುದಾಯಕ್ಕೆ ಅನಿಸ್ತವ್ರೆ. ನಮ್ಮ ವೈಯಕ್ತಿಕ ಅಭಿಪ್ರಾಯದಿಂದ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದರೆ ಒಳ್ಳೇದು ಅನ್ಸುತ್ತೆ. ಓಕೆ, ಜನಕ್ಕೆಲ್ಲ ಒಂದು ನಂಬಿಕೆ ಇತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು, ಸೊ ಮತದಾನದಲ್ಲಿ ಯಾವುದೇ ರೀತಿಯಾದಂತಹ ಅವ್ಯವಹಾರ ಅಥವಾ ಭ್ರಷ್ಟಾಚಾರ ನಡೆಯಲ್ಲ ಅಂತ. ಬಟ್ ಈ ಒಂದು ಚಂಡೀಗಢ ಇನ್ಸಿಡೆಂಟ್ ನೋಡಿದಾಗ ಏನ್ ಅನ್ಸುತ್ತೆ ಸರ್, ಸ್ವಲ್ಪ ಆತಂಕ ಕೂಡ ಆಗತ್ತಾ? ಹೇಗೆ ಆತಂಕ ತುಂಬಾ ಆಗುತ್ತೆ ಮೇಡಮ್, ಡೆಮಾಕ್ರಸಿ ಮೇಲೆ ಜನಗಳಿಗೆ ಇದ್ದಂತ ಅಭಿಪ್ರಾಯ ಇದೆಯಲ್ಲ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದೆಲ್ಲ ನಮ್ಮ ಕೈಯಲ್ಲಿಲ್ಲ, ಎಲ್ಲ ರಾಜಕೀಯ ಮುಖಂಡರಲ್ಲಿ ಹಣಬಲ ಇದ್ದವ್ರ ಕೈಯಲ್ಲಿ ಇದೆಲ್ಲ ಡೆಮಾಕ್ರಸಿ ಇದೆ ಅಂತ ಈಗ ಆ ಒಂದು ನಿರೀಕ್ಷೆ ಜನಗಳಲ್ಲಿ ಹೆಚ್ಚಾಗ್ತಿದೆ. ಮುಂಚೆ ಇದು ಚಂಡೀಗಢ ಆಗೋದಕ್ಕಿಂತ ಮುಂಚೆ ಡೆಮಾಕ್ರಸಿ ಮೇಲೆ ತುಂಬ ಒಳ್ಳೆಯ ಅಭಿಪ್ರಾಯ ಇತ್ತು ಜನಗಳ ಹತ್ರ. ಚಂಡೀಗಢ ಇನ್ಸಿಡೆಂಟ್ ಆದ್ಮೇಲೆ ಡೆಮಾಕ್ರಸಿ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಥಾಟ್ ಶುರುವಾಗಿದೆ ಅನ್ಸುತ್ತೆ. ಏನ್ ಹೇಳ್ತೀರಾ ಅಂದ್ರೆ ಈ ಒಂದು ಮತದಾನ ಪ್ರಕ್ರಿಯೆ ಎಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು ಅಂತ ಹೇಳ್ತೀರಾ ಏನು? ಯಾಕಂದ್ರೆ ಮತದಾನ ಅಷ್ಟೇ ಅಲ್ಲ, ಮತ ಎಣಿಕೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಞೂ ಮೇಡಮ್, ಮತದಾನ ಅನ್ನೋದು ಜನಾದೇಶ, ಜನಗಳ ಅಭಿಪ್ರಾಯವೇ ಫೈನಲ್ ಡೆಮಾಕ್ರಸಿಲಿ. ಆ ಜನಗಳ ಇರ್ತಕ್ಕಂಥ ಪವರ್ ಇವರು ಹಣಬಲ ಇದ್ದವ್ರಿಗೆ ಇಟ್ಕೊಂತಾ ಇದಾರೆ ಅಂದ್ರೆ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು ಮೇಡಮ್. ಮುಂಚೆ ಬ್ಯಾಲೆಟ್ ಪೇಪರ್ ಇತ್ತು, ಈಗ EVM ಬಂದಿದೆ, ಸೊ ಇದೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ಸರ್? ಮೇಡಮ್, ಈಗ ಬ್ಯಾಲೆಟ್ ಪೇಪರು ಈಗಿರೋ ಜನಸಂಖ್ಯೆಗೆ ನಾವು ಅದನ್ನ ಅಳವಡಿಸೋಕ್ಕಾಗಲ್ಲ. EVM ಅಂದ್ರೆ ಒಂದು ಅನಕ್ಷರಸ್ಥರಿಗಾಗಿರ್ಬೋದು ಅಕ್ಷರಸ್ಥರಿಗಾಗಿರ್ಬೋದು ಒಂದು ಒಳ್ಳೆ ವ್ಯವಸ್ಥೆ ಆಗಿದೆ EVM ಅನ್ನೋದು. ಅದಕ್ಕೋಸ್ಕರ EVM ಒಳ್ಳೆ ಚುನಾವಣೆ ಎಲೆಕ್ಷನ್ಗೆ EVM ಬಳಸೋದೆ ಪಾರದರ್ಶಕತೆ. ಬಟ್ ಅದ್ರ ಬಗ್ಗೆ ಕೂಡ ಸಾಕಷ್ಟು ಏನು ಕಂಪ್ಲೇಂಟ್ಸ್ಗಳಿದ್ವು, ಸೊ EVM ಅನ್ನ ಹ್ಯಾಕ್ ಮಾಡ್ತಾರೆ ಅಂತ. ಸೊ ಏನ್ ಅನ್ಸುತ್ತೆ ಅಂದ್ರೆ ಈ ಒಂದು ಚಂಡೀಗಢ ಇನ್ಸಿಡೆಂಟ್ ನೋಡಿದಾಗ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಅದೇ ಮೇಡಮ್, ಇವಾಗ ನಾವು ಈಗ ಪ್ರಶ್ನೆ ಮಾಡ್ಬೇಕಾಗಿರೋದು ನಾವು ಈಗ ಚುನಾವಣೆ ನಡೆಸಕಂತ ಚುನಾವಣೆ ಆಯೋಗನ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ. ಚುನಾವಣೆ ಆಯೋಗದಲ್ಲಿ ತುಂಬಾ ಅಧಿಕಾರಿಗಳಿವೆ, ಅದರದೇ ಆದಂತ ಒಂದು ಮಹತ್ವ ಇದೆ ಚುನಾವಣೆ ಆಯೋಗಕ್ಕೆ. ಅವರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೆಲ್ಲ ಕಣ್ಣ ಮುಚ್ಚಲಾಗ್ಬಿಟ್ಟು ಅವರೇ ಅಲ್ಲೆಲ್ಲ ಒಳ ಒಪ್ಪಂದ ಮಾಡ್ಕೋಬಿಟ್ಟು ಜನಾದೇಶನ ತಿರ್ಸ್ತವ್ರೆ ಅಂದ್ರೆ ನಾವು ಏನ್ ಮಾಡೋದು ಮೇಡಮ್? ನಾವು ಯಾರನ್ನ ಪ್ರಶ್ನೆ ಮಾಡೋದು?
ನಮ್ಮ ಜನಾದೇಶನೇ ತಿರ್ಚಿದ್ ಜನಾದೇಶರ ಅಂದರೆ ದೇವರ ಆದೇಶ ಇದ್ದಂಗೆ ನಾವು ಅಂತ ಆದೇಶನೇ ನೀವು ತಿರುಚ್ತಾವ್ರ ಅಂದರೆ ನಾವು ಏನು ಮಾಡೋದು ಹೇಳಿ ಮೇಡಮ್. ಡೆಮೋಕ್ರಸಿ ವ್ಯವಸ್ಥೆಯಲ್ಲಿ ಹಿಂಗೆ ಆಗ್ತಾ ಇದೆ ಅಂದರೆ ತುಂಬ ನೋವಾಗುತ್ತೆ ಮೇಡಮ್. ಓಕೆ, ಲೋಕಸಭಾ ಚುನಾವಣೆ ಪಾರದರ್ಶಕವಾಗಿ ನಡೀಲಿ ಅಂತ ಒತ್ತಾಯ ಮಾಡ್ತೀರಾ ಹಾಗಾದರೆ? ಖಂಡಿತ ಮೇಡಮ್, ಅದರ ಯಾವುದೇ ಥರ ಅನುಮಾನ ಇಲ್ಲ ಮೇಡಮ್. ಪಾರದರ್ಶಕತೆಯಿಂದ ನಡೆದ್ರೆ ಡೆಮೋಕ್ರಸಿ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಅಭಿಮಾನನೂ ಜಾಸ್ತಿ ಆಗುತ್ತೆ, ಅದ್ರ ಬಗ್ಗೆ ಇರತಕ್ಕಂಥ ನಂಬಿಕೆನೂ ಜಾಸ್ತಿ ಆಗುತ್ತೆ ನಮಗೆ. ಓಕೆ, ನೀವು ಹೇಳಿದ್ರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ. ಸದ್ಯ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ, ಸೊ ಹೇಗೆ ಆಡಳಿತವನ್ನು ನಡೆಸ್ತಾ ಇದೆ? ಉಚಿತ ಗ್ಯಾರಂಟಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೇಡಮ್, ಉಚಿತ ಗ್ಯಾರಂಟಿಗಳು ಜನಗಳಿಗೆ ಪರೋಕ್ಷವಾಗಿ ಒಂದು ಒಳ್ಳೆಯ ಸಹಾಯ ಆಗಿದೆ ಮೇಡಮ್. ಎಷ್ಟೋ ಬಡ ಮಧ್ಯಮ ವರ್ಗದ ಜನಗಳಿಗೆ ಈ ಬಸ್ ವ್ಯವಸ್ಥೆ ಆಗಿರ್ಬೋದು, ಅಕ್ಕಿ ಭಾಗ್ಯ ಇರ್ಬೋದು, ತಿರ್ಗಾ ಯುವನಿಧಿ ಇರ್ಬೋದು, ಅದು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗದವರಿಗೆ ಈಗ ಒಂದೊತ್ತು ಊಟಕ್ಕೂ ಪರದಾಡೋಂತಹ ಜನಗಳಿಗೂ ಈ 5 ಕೆಜಿ ಅಕ್ಕಿ ಮತ್ತು 5 ಕೆಜಿಗೆ ಏನು ದುಡ್ಡು ಆಗ್ತವ್ರೆ 170 ರೂಪಾಯಿ, ಅದು ಪರೋಕ್ಷವಾಗಿ ಅವ್ರನ್ನ ಒಂದು ಆರ್ಥಿಕ ಸಬಲತೆ ತಂದುಕೊಟ್ಟಿದೆ ಸರ್. ನಾವು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ, ನಮ್ಮನ್ನು ಸರ್ಕಾರ ನಮ್ಮನ್ನು ಅಂದರೆ ನಮ್ಮನ್ನು ನೋಡ್ತಾ ಇದೆ, ನಮ್ಮನ್ನು ಚೆನ್ನಾಗಿ ನಾವು ಯಾವ ಥರ ಹೇಳೋದು ನಮ್ಮನ್ನು ಅವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ. ಸೊ ಅದ್ರ ಮೇಲೆ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಟ್ BJP ಅವರು ಆರೋಪ ಮಾಡ್ತಾರೆ ಈ ಉಚಿತ ಗ್ಯಾರಂಟಿಗಳನ್ನ ಜನರಿಗೆ ಕೊಡ್ತಾ ಅವರನ್ನ ಸೋಮಾರಿ ಮಾಡ್ತಾ ಇದೆ ಸರ್ಕಾರ ಅಂತ. ಮೇಡಮ್, ಅವ್ರಿಗೆ ಈಗ ಟೀಕೆ ಮಾಡೋಕ್ಕೆ ಬೇರೆ ವಿಚಾರಗಳೇ ಇಲ್ವಲ್ಲ ಮೇಡಮ್. ಅವರು ಈಗ ಅವರು ಕೇಂದ್ರದಲ್ಲಿ ಕಾರ್ಪೊರೇಷನ್ ಅವ್ರಿಗೆ ಕಾರ್ಪೊರೇಷನ್ ಟ್ಯಾಕ್ಸ್ನ 30% ಇರೋದನ್ನ 22% ಇವರು ಇಳಿಸಿದ್ರಲ್ಲ, ಬಡವರು ಸಾಲ ಮನ್ನಾ ಮಾಡ್ರಿ ಅಂದರೆ ಇವರು 108 ಕತೆ ಹೇಳ್ತಾರೆ. ಅದೇ ಕಾರ್ಪೊರೇಷನ್ ಟ್ಯಾಕ್ಸ್ನ ಈ 30% ಇದು 20% ಇಳಿಸ್ತಾರಲ್ಲ, ಅದನ್ನೇನು ಅನ್ಬೇಕು ಮೇಡಮ್? ನಾವು 8% ನಾವು ಬಿಟ್ಟಿ ಭಾಗ್ಯ ಅನ್ಬೇಕು ಅಥವಾ ಏನು ಅನ್ಬೇಕು ಮೇಡಮ್? ಅದಕ್ಕೆ ನಾವು ಏನಂತ ಹೆಸರಿಡೋಣ ಅದಕ್ಕೆ? ನಮಗೆ ರೈತ ದೇಶದ ಬೆನ್ನೆಲುಬು ಅಂತಾರೆ, ಮತ್ತು ಅವ್ರ ಸಾಲ ಮನ್ನಾ ಮಾಡಿ ಅಂದರೆ ಇವರು ಕಾರ್ಪೊರೇಷನ್ ಟ್ಯಾಕ್ಸ್ ಅವರು ಇವು 8% ಕಮ್ಮಿ ಮಾಡಿಬಿಟ್ಟು ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳಿದ್ರೆ ಶ್ರೀಮಂತರ ಪರ ಅಂತೀರಾ? ಹಾಗಾದರೆ BJP ಅನುಮಾನನೇ ಇಲ್ಲ ಮೇಡಮ್. ನಾವು ಅದರಲ್ಲಿ ಅನುಮಾನನೇ ಇಲ್ಲ, ಅದು ಅದರಲ್ಲಿ ಯೋಚನೆ ಮಾಡುವಂಥ ತಾಟೇ ಇಲ್ಲ ಮೇಡಮ್.